ಉತ್ತರ ಕರ್ನಾಟಕದಲ್ಲಿ ಮತ್ತೆ ಬಿಜೆಪಿಯ ಹೈಕಮಾಂಡ್ ಸಂಚಾರ ನಡೆಸ್ತಾ ಇದೆ. ಅಮಿತ್ ಶಾ ಹುಬ್ಬಳ್ಳಿ ಧಾರವಾಡದಲ್ಲಿ ಭರ್ಜರಿ ಮತಭೇಟೆಗಿಳಿದಿದ್ದಾರೆ. ಈಗಾಗಲೇ ಅಮಿತ್ ಶಾ ಅವರ ರ್ಯಾಲಿ ಬಹಳ ಭರ್ಜರಿಯಾಗಿ ಸಾಗ್ತಾ ಇದೆ. ಒಂದಿಷ್ಟು ಜನ ಸೇರಿದ್ದಾರೆ, ಬಿಜೆಪಿ ಕಾರ್ಯಕರ್ತರಿದ್ದಾರೆ, ಬಿಜೆಪಿಯ ಎಲ್ಲ ಪ್ರಮುಖ ನಾಯಕರುಗಳು ಆ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ಅಮಿತ್ ಶಾ ಅವರಿಂದ ಇವತ್ತು ಮತ್ತೆ ಮತಭೇಟೆ ಆಗ್ತಾ ಇದೆ. ಇದೇ ತಿಂಗಳಲ್ಲಿ ಮೋದಿ ಎರಡು ಬಾರಿ ಬಂದಿದ್ರು, ಈಗ ಮತ್ತೆ ಅಮಿತ್ ಶಾ ಬಂದಿದ್ದಾರೆ. ಅವರಿಗೆ ಹೂಗಳ ಮಳೆಗೈದು ಸ್ವಾಗತ ಕೋರಿದ್ದಾರೆ ಕಾರ್ಯಕರ್ತರು. ಧಾರವಾಡದ ಕುಂದಗೋಳದಲ್ಲಿ ಒಂದು ವಿಶೇಷ ಸಭೆ ಇದೆ, ಸಮಾವೇಶ ನಡೆಯುತ್ತೆ. ಕೈ ಭದ್ರಕೋಟೆ ಅಂತ ಕರೆಸಿಕೊಳ್ಳುವಂತ ಜಾಗ ಅದು. ಅಂತ ಜಾಗದಲ್ಲಿ ಅಮಿತ್ ಶಾ ಮತಭೇಟೆಗಿಳಿದಿದ್ದಾರೆ. ಇಡೀ ಧಾರವಾಡ, ಉತ್ತರ ಕರ್ನಾಟಕದ ಬಹುತೇಕ ಭಾಗಗಳು ಇವತ್ತು ಕೇಸರಿಮಯ ಆಗಿದೆ. ಎಲ್ಲಿ ನೋಡಿದ್ರು ಬಿಜೆಪಿ ಬಾವುಟ. ಅವ್ರು ಹೋಗುವಂಥ ಗಾಡಿ ಕೇಸರಿ, ಅವ್ರು ಹಾಕೊಂಡಿರುವಂಥ ಶಾಲ್ ಕೇಸರಿ, ರಸ್ತೆ ಅಕ್ಕಪಕ್ಕದಲ್ಲೆಲ್ಲ ಕೇಸರಿ. ಒಟ್ಟಾರೆ ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಈ ವಿಜಯ ಸಂಕಲ್ಪ ಯಾತ್ರೆ ಅಂತ ಏನು ನಡೆಸ್ತಾ ಇದ್ದಾರೆ ಬಿಜೆಪಿ, ಅದಕ್ಕೆ ಅಮಿತ್ ಶಾ ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಉತ್ತರ ಕರ್ನಾಟಕ ಭಾಗಗಳಲ್ಲಿ ವಿಶೇಷವಾಗಿ ಚಾಲನೆಯನ್ನು ನೀಡ್ತಿದ್ದಾರೆ. ಜೊತೆಗೆ ಮನೆ ಗೋಡೆ ಬರಹವನ್ನು ಕೂಡ ಅಮಿತ್ ಶಾ ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿದ್ರು. ಈ ಬಾರಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ಒಂದು ವಿಶ್ವಾಸದೊಂದಿಗೆ ಈ ಮತಭೇಟೆ ನಡೀತಾ ಇದೆ. ಗಮನಿಸ್ತಾ ಇದ್ದೀರಿ ಎಷ್ಟು ಜನ ಇದ್ದಾರೆ, ಯಾವ ರೀತಿಯಲ್ಲಿ ಆ ಯಾತ್ರೆ ಸಾಗ್ತಾ ಇದೆ, ಭರ್ಜರಿ ರೋಡ್ ಶೋ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋ ಎಲ್ಲ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಸಂಪೂರ್ಣವಾಗಿ ಧಾರವಾಡ ಕೇಸರಿಮಯ ಆಗಿದೆ. ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಕುಂದಗೋಳದಲ್ಲಿ ಒಂದು ಅಮಿತ್ ಶಾ ರ್ಯಾಲಿ ನಡೀತಾ ಇದೆ. ಸ್ವಲ್ಪ ಹೊತ್ತಲ್ಲಿ ಒಂದು ದೊಡ್ಡ ಸಮಾವೇಶ ಇದೆ, ಈ ವಿಜಯ ಸಂಕಲ್ಪ ಯಾತ್ರೆ. ಸೊ ಅಲ್ಲೂ ಕೂಡ ಬಹಳ ಹೆಚ್ಚಿನ ಸಂಖ್ಯೆಯ ಜನರನ್ನು ನಿರೀಕ್ಷೆ ಮಾಡಬಹುದು ಸಂಜೆ ವೇಳೆಗೆ. ಅದಾದಮೇಲೆ ಮತ್ತೆ ಹುಬ್ಬಳ್ಳಿ ಕಡೆಗೂ ಕೂಡ, ಸಾರಿ, ಬೆಳಗಾವಿ ಕಡೆಗೂ ಕೂಡ ಅಮಿತ್ ಶಾ ಪ್ರಯಾಣ ಮಾಡ್ತಾರೆ. ಒಟ್ಟಾರೆ ಕೇಸರಿ ಪಡೆ ಈ ಬಾರಿ ಶತಾಯ ಗತಾಯ ಒಂದಿಷ್ಟು ಹೆಚ್ಚುವರಿ ಸೀಟುಗಳನ್ನು ಗೆಲ್ಲಲೇಬೇಕು ಅಂತ ಹೇಳಿ ಪಣ ತೊಟ್ಟಂತ ಕಾಣ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಕೇಂದ್ರದ ನಾಯಕರುಗಳು ರಾಜ್ಯಕ್ಕೆ ಬರ್ತಾ ಇರುವಂಥದ್ದು, ಮತಭೇಟೆಗಿಳಿತಾ ಇರುವಂಥದ್ದು, ವಿವಿಧ ಹೆಸರುಗಳ ಅಡಿಯಲ್ಲಿ ಒಂದು ಕಾರ್ಯಕ್ರಮಗಳನ್ನು ಏರ್ಪಡಿಸೋದು, ಆ ಕಾರ್ಯಕ್ರಮಗಳ ಮುಖಾಂತರ ಸಂಘಟನೆಯ ಸಭೆ ಕರೆಯೋದು, ಸಂಘಟನೆಯ ಮಟ್ಟದಲ್ಲಿ ಬಿಜೆಪಿ ಬಹಳಷ್ಟು ಸ್ಟ್ರಾಂಗ್ ಆಗೋದಕ್ಕೆ ಮತ್ತೆ ಪ್ರಯತ್ನ ಮಾಡ್ತಿದೆ, ಮತ್ತೆ ಜನರನ್ನು ತಮ್ಮತ್ತ ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇವತ್ತಿನ ಸಮಾವೇಶದಲ್ಲಿ ಅಮಿತ್ ಶಾ ಅವರು ಮಾತಾಡ್ತಾರೆ, ಒಂದಿಷ್ಟು ಸಂದೇಶಗಳನ್ನು, ಸರ್ಕಾರದ ಕೆಲಸಗಳನ್ನು, ಯಾವ ರೀತಿ ಸಂಘಟನೆ ಆಗಬೇಕು ಅನ್ನೋ ಕಿವಿಮಾತುಗಳನ್ನು ಅಮಿತ್ ಶಾ ಇವತ್ತಿನ ಬೆಳಗಾವಿಯಲ್ಲೊಂದು ನಡೆಯುವಂಥ ಒಂದು ಉನ್ನತ ಮಟ್ಟದ ಸಭೆ, ಕೇವಲ ಬಿಜೆಪಿ ನಾಯಕರುಗಳಿಗೆ ಮಾತ್ರ ಸೀಮಿತ ಆಗಿರುತ್ತೆ, ಆ ಸಭೆಯಲ್ಲೂ ಕೂಡ ನೀಡುವ ಸಾಧ್ಯತೆ ಇದೆ. ಒಟ್ಟಾರೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಲೇಬೇಕು ಅಂತ ಪಣ ತೊಟ್ಟಂತ ಕಾಣ್ತಾ ಇದೆ. ಶತಾಯ ಗತಾಯ ಪ್ರಯತ್ನಗಳನ್ನು ಮುಂದುವರಿಸ್ತಾ ಇದೆ. ಇವತ್ತು ಮತಭೇಟೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಧಾರವಾಡ ಭಾಗಗಳಲ್ಲಿ ರಂಗೇರಿಸುತ್ತಿದ್ದಾರೆ. ಉತ್ತರ ಕರ್ನಾಟಕ ಭಾಗಗಳಲ್ಲಿ ಬಿಜೆಪಿ ಈಗಾಗಲೇ ಸ್ಟ್ರಾಂಗ್ ಇದೆ. ಬಿಜೆಪಿ ಬಹಳಷ್ಟು ಸೀಟುಗಳನ್ನು, ಬಹಳ ಅತ್ಯಧಿಕ ಸೀಟುಗಳನ್ನು ಅಲ್ಲಿ ಗೆಲ್ಲುತ್ತೆ. ಆದರೆ ಇತ್ತೀಚೆಗೆ ಜೆ ಡಿ ಎಸ್ನ ಪಂಚರತ್ನ ರಥಯಾತ್ರೆ ಉತ್ತರ ಕರ್ನಾಟಕ ಭಾಗಗಳಲ್ಲಿ ಮಾಡಿರುವಂಥ ಸಂಚಲನ ಬೇರೆ ಪಕ್ಷದವರು ನಿದ್ದೆಗೆಡಿಸಿದೆ ಅಂತ ಹೇಳಿದ್ರೆ ಸುಳ್ಳಾಗೋದಿಲ್ಲ. ಯಾಕಂದರೆ ಆ ಜನಬೆಂಬಲ, ಜನಸಾಗರ, ಅವ್ರಿಗೆ ಸ್ವಾಗತ ಇವೆಲ್ಲವನ್ನು ಗಮನಿಸ್ತಾ ಇದ್ದರೆ ಉತ್ತರ ಕರ್ನಾಟಕ ಭಾಗಗಳಲ್ಲಿ ಈ ಬಾರಿ ಜೆ ಡಿ ಎಸ್ ಬಹುತೇಕ ಸೀಟುಗಳನ್ನು ಪಡೆದುಕೊಳ್ಳುತ್ತಾ ಹಾಗಾದರೆ, ಅಂದರೆ ಬಿ ಜೆ ಪಿದು ಕಾಂಗ್ರೆಸ್ದು ಆ ಜಾಗಗಳನ್ನು, ಕ್ಷೇತ್ರಗಳನ್ನು ಜೆ ಡಿ ಎಸ್ ಈ ಬಾರಿ ಕಬಳಿಸುತ್ತಾ, ಕಬ್ಜೆ ಮಾಡಿಬಿಡುತ್ತಾ ಅನ್ನೋ ಭಯ ಕೂಡ ರಾಜಕೀಯ ಪಕ್ಷಗಳಲ್ಲಿದೆ. ಎರಡು ರಾಷ್ಟ್ರೀಯ ಪಕ್ಷಗಳು ಒಂದು ಸ್ಥಳೀಯ ಪಕ್ಷದ ಸಮಾವೇಶಕ್ಕೆ ಹೆದರ್ಕೊಂಡಿವೆಯೋ ಏನೋ ಅಂತ ಅನ್ನಿಸ್ತಾ ಇದೆ. ಒಟ್ಟಾರೆ ಇವತ್ತು ಧಾರವಾಡ ಭಾಗಗಳಲ್ಲಿ ಪದೇ ಪದೇ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಈ ರೀತಿ ಬಿ ಜೆ ಪಿ ಕರ್ನಾಟಕದ ಇತರ ಭಾಗಗಳನ್ನು ಟಾರ್ಗೆಟ್ ಮಾಡಿಕೊಂಡು ದೊಡ್ಡ ದೊಡ್ಡ ನಾಯಕರನ್ನೆಲ್ಲ ಕರೆಸ್ಕೊಂಡು ಜನಬೆಂಬಲ ಯಾವ ರೀತಿಯಲ್ಲಿದೆ ಅನ್ನುವಂಥ ಒಂದು ಪರೀಕ್ಷೆ, ಅವ್ರಿಗವ್ರಿಗೆ ಒಂದು ಪರೀಕ್ಷೆ, ಜೊತೆಗೆ ವಿಜಯ ಸಂಕಲ್ಪ ಯಾತ್ರೆ, ಅದರಲ್ಲಿ ಕೇಂದ್ರದ್ದು, ರಾಜ್ಯದ್ದು ಏನೇನು ಪ್ರಗತಿ ಯೋಜನೆಗಳಿದೆ ಅವೆಲ್ಲದರ ಕುರಿತಾಗಿ ಮತ್ತೊಮ್ಮೆ, ಅಂದರೆ ಸಂಪೂರ್ಣವಾಗಿ ಬಿ ಜೆ ಪಿ ಆಡಳಿತ ಮಾಡಿರುವಂಥ ಅಷ್ಟೂ ದಿನಗಳಲ್ಲಿ ಏನೇನು ಯೋಜನೆಗಳನ್ನು ಕೊಟ್ಟರು,
ಯಾವ್ಯಾವ ರೀತಿ ಮೀಸಲಾತಿ ವಿಚಾರದಲ್ಲಿ ಇವೆಲ್ಲದರ ಕುರಿತಾಗಿಯೂ ಕೂಡ ಬೊಮ್ಮಾಯಿಯವರು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಜೊತೆ ಜೊತೆಗೆ ಇವತ್ತು ವಿಜಯ ಸಂಕಲ್ಪ ಯಾತ್ರೆ ನಡೆಯುತ್ತೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಸಮಾವೇಶ ಕೂಡ ಆರಂಭ ಆಗುತ್ತೆ ಇವರು ಬರಿ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ